ತಿಂಗಳಲ್ಲಿ ಮೊದಲ ಶ್ರಾವಣ ಸೋಮವಾರ ಇರುವುದರಿಂದ ನಗರದಲ್ಲಿ ಪ್ರಸಿದ್ಧ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ಮಂದಿರ ಮತ್ತು ಮಿಲಿಟರಿ ಮಹಾದೇವ್ ಈ ತರಹದ ಅನೇಕ ಮಂದಿರದಲ್ಲಿ ದರ್ಶನಕ್ಕಾಗಿ ಜನಸಂದಿ ಸೇರಿರುವ ಬಗ್ಗೆ ಸೋಮವಾರ ಬೆಳಗ್ಗೆಯಿಂದ ನೋಡಲು ಸಿಕ್ಕಿದೆ. ಪ್ರತಿ ವರ್ಷದಂತೆ ದಕ್ಷಿಣ ಕಾಶಿ ಕಪಿಲೇಶ್ವರ ಮಂದಿರ ಪರವಾಗಿ ಶ್ರಾವಣ ಮಾಸ ನಿಮಿತ್ತವಾಗಿ ಸಂಪೂರ್ಣ ಬ್ರಹ್ಮಾಂಡ ದರ್ಶನ ವ್ಯವಸ್ಥೆ ಮಾಡಿರುವುದರಿಂದ ಈ ಬಾರಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಚಿತ್ರಗಳು ಕಂಡುಬಂದಿವೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ವತಿಯಿಂದ ಹಾಕಲಾದ ಎಲ್ಲ ನಿಯಮಗಳನ್ನು ಕಪಿಲೇಶ್ವರ ಮಂದಿರ ಕಮಿಟಿಯ ಟ್ರಸ್ಟ್ದವರು ಕಟ್ಟುನಿಟ್ಟಾಗಿ ಎಲ್ಲ ನಿಯಮಗಳನ್ನು ಪಾಲಿಸಿದ್ದಾರೆ. ಸಂಪೂರ್ಣ ಮಂದಿರದ ಪರಿಸರದಲ್ಲಿ ಸ್ಯಾನಿಟೈಸರ್ ಸಿಂಪಡಿಸಲಾಗುತ್ತಿದ್ದು ಅಷ್ಟೇ ಅಲ್ಲದೆ ದರ್ಶನಕ್ಕಾಗಿ ಬರುವ ಶಿವಭಕ್ತರಿಗಾಗಿ ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಉಪಯೋಗ ಅನಿವಾರ್ಯ ಇರುವುದರಿಂದ ಈ ಎಲ್ಲ ನಿಯಮಗಳ ಪಾಲನೆ ಮಾಡಿ ಭಾವಿಕರಿಗೆ ಮಂದಿರದಲ್ಲಿ ಪ್ರವೇಶ ನೀಡಲಾಗುತ್ತಿದೆ. ಮಂದಿರ ಪರಿಸರದಲ್ಲಿ ಬೇಲಪತ್ರ ಹಾಗೂ ಇತರ ಅಂಗಡಿಗಳನ್ನು ಹಚ್ಚಲಾಗಿದೆ. ಮಂದಿರ ವಿಶ್ವಸ್ತ ಮಂಡಳಿಯವರು ಉತ್ತಮ ವ್ಯವಸ್ಥೆ ಮಾಡಿರುವುದರಿಂದ ದರ್ಶನಕ್ಕಾಗಿ ಬರುವ ಶಿವಭಕ್ತರ ಮುಖದ ಮೇಲೆ ಒಂದು ಬೇರೆಯ ಉತ್ಸಾಹ ವಾತಾವರಣ ಕಂಡುಬಂದಿದೆ. ಮಂದಿರದ ಟ್ರಸ್ಟ್ ಅಧ್ಯಕ್ಷ ಸುನಿಲ್ ಬಾಳೆಕುಂದ್ರಿ, ರಾಜು ಬಾತ್ಕಾಂಡೆ, ಅಭಿಜಿತ್ ಚೌಹಾನ್, ರಾಹುಲ್ ಕುರ್ನೆ, ಅಭಯ್ ಲಗಾಡೆ, ಅವಿನಾಶ್ ಖನ್ನೂರ್ಕರ್, ದೌಲತ್ ಜಾಧವ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.